ಮನೇಲೆ ಇರ್ತೀನಿ, ಮನೇಲಿ ಆ್ಯಕ್ಚುಲಿ ಮನೇಲಿ ಪಾಪ ಇದ್ದು ನಾನು ಬೆಳಿಗ್ಗೆ ಸ್ವಲ್ಪ ಅಟೆಂಡ್ ಮಾಡಿಬಿಟ್ಟು ಹಂಗೆ ಅಪ್ಪಾಜಿ ಅಮ್ಮ ಅಪ್ಪು ಹತ್ರ ಹೋಗ್ಬಿಟ್ಟು ತಿರ್ಗಿ ಮನೆಗೆ ಹೋಗ್ತೀನಿ. ಅಮ್ಮ ಅದು ಅದು ಸ್ವಲ್ಪ ಕಿಕ್ಕೇ ಇರುತ್ತೆ ಜಾಸ್ತಿ. ಈಗ ಎಷ್ಟು ಪರ್ಸೆಂಟ್ ಮುಗಿದೆ ಸಿನಿಮಾ ಆಗುತ್ತೆ? ಯಾಕೆ ದಸರಾ ಪಿಕ್ಚರ್ ಮುಗೀತು, ದಸರಾ ರಿಲೀಸ್ ಅಂತ ಹೇಳ್ತಿದ್ದಾರೆ. ಪಿಕ್ಚರ್ ಮುಗೀತು, ಪಿಕ್ಚರ್ ಮುಗೀತು, ಫೈನಲ್ ಎಡಿಟಿಂಗ್ ನಡೀತಾ, ಎಡಿಟ್ ನಡೀತಾ ಇದೆ, ಡಬ್ಬಿಂಗು ಸ್ಟಾರ್ಟ್ ಆಗಿದೆ. ಐ ಥಿಂಕ್ ನಂದೊಂದು ಡಬ್ಬಿಂಗ್ ಆಗಬೇಕು ಮೋಸ್ಟ್ಲಿ ಒಂದು ನೆಕ್ಸ್ಟ್ ವೀಕ್ಲಿ. ಈ ವರ್ಷದ ಮೊದಲ ಸಿನಿಮಾ ಗೋಸ್ಟ್ ಬರುತ್ತೆ. ಗೋಸ್ಟ್ ಅಮ್ಮ ಇದು ಏನಿದೆಯಾ? ಗನ್ನು ಕಣ್ಣು ಮನಸ್ಸಿನಗಿರುತ್ತೆ. ಇದು ಮಲ್ಟಿ ಶ್ರೀನಿ ಸರ್ ಮಲ್ಟಿ ವರ್ಸ್ ಏನಾದರೂ ಟ್ರೈ ಮಾಡ್ತೀರಾ ಈ ಸಿನಿಮಾದ ಮೇಲೆ? ಶ್ರೀನಿ ಸರ್ ಮಲ್ಟಿ ವರ್ಸ್ ಕಾನ್ಸೆಪ್ಟ್ ನೀವು ಅಪ್ಲೈ ಮಾಡ್ತೀರಾ ಅಂತ ಭಾಳ ಸರಿ. ಹಾಂ ಹೌದು, ಅದೇ ಐಡಿಯಾ ಇರೋದು, ಮಲ್ಟಿ ವರ್ಸ್ನ ಯೂಸ್ ಮಾಡೋಣ ಅಂತ ಐಡಿಯಾ ಇರೋದು. ಸೊ ಇಂಟರ್ಲಿಂಕ್ ಮಾಡ್ತೀವಿ ಎಲ್ಲ ಕ್ಯಾರೆಕ್ಟರ್ಸ್. ಬಟ್ ಯಾವ ಕ್ಯಾರೆಕ್ಟರ್ ಬೀರ್ಬಲ್ ಕ್ಯಾರೆಕ್ಟರ್? ಬೀರ್ಬಲ್ ಕ್ಯಾರೆಕ್ಟರ್ ಗೋಸ್ಟ್ ಬರುತ್ತೆ, ಅದಾದ್ಮೇಲೆ ಬೀರ್ಬಲ್ ಗೋಸ್ಟ್ ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಮಲ್ಟಿ ವರ್ಸ್ ಕ್ರಿಯೇಟ್ ಮಾಡ್ತೀವಿ, ಇದರೊಳಗೆ ಒಂದು ಹೊಸ ಕ್ಯಾರೆಕ್ಟರ್ ಬರುತ್ತೆ, ಅದೊಂದು ಸಪ್ರೇಟ್ ಆಗುತ್ತೆ. ಸೊ ಆ ಮಲ್ಟಿ ವರ್ಸ್ನ ಪ್ಲಾನ್ ಮಾಡ್ತೀವಿ. ಹೌದು ಇದೆ, ಹೌದು ಹೌದು ಹೌದು, ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲ, ಸಿನಿಮಾಗೋಸ್ಕರನೇ ರೀಕ್ರಿಯೇಟ್ ಮಾಡಿದ್ದೀವಿ. ಶಿವಣ್ಣ ಇಲ್ಲಿ ಇದರಲ್ಲಿ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ತುರುತ್ತಂಗು ಮಾಡಬಾರ್ದು. ಇಮ್ಯಾಜಿನೇಷನ್ ಮಾಡೋಂಥ ಸಿನಿಮಾ ಅಲ್ಲ, ಒಂದು ಸ್ವಲ್ಪ ಇಂಗ್ಲೀಷ್ ಸ್ಟೈಲ್ ಆಫ್ ಸಿನಿಮಾ, ವೆಸ್ಟರ್ನ್ ಸ್ಟೈಲ್ ಆಫ್ ಸಿನಿಮಾ. ಬಟ್ ಎಮೋಷ್ನಲಿ ಏನಂತೀವಿ, ಆ ಟ್ರಾವೆಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಆ ಕಲರ್ ಆಫ್ ದ ಫಿಲ್ಮ್ ಇದೆ, ಥ್ರೋ ಆಫ್ ದ ಫಿಲ್ಮ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಅವಶ್ಯಕತೆ ಇಲ್ಲ, ಸುಮ್ಮನೆ ಎಕ್ಸ್ಟ್ರಾ ಒಂದು ಕಲರ್ ಆ್ಯಡ್ ಮಾಡಿದಾಗ ಏನಾಗುತ್ತೆ. ಬಟ್ ಫೀಮೇಲ್ ಕ್ಯಾರೆಕ್ಟರ್ಸ್ ಬರುತ್ತೆ, 100% ಬರುತ್ತೆ. ಪಾರ್ಟ್ ಟೂ ಎಕ್ಸ್ಪೆಕ್ಟ್ ಮಾಡಬೇಕು. ಶಿವಣ ಹೌದು, ನಾನೇ ವಾಯ್ಸ್ ಕೊಟ್ಟಿದ್ದೆ, ತಮಿಳು ಬಂದಿದೆ, ತೆಲುಗು ಬಂದಿದೆ. ಶಿವಣ ಯೂಶ್ವಲಿ ಸಿನಿಮಾಗಳಲ್ಲಿ, ಅಣ್ಣ ಶಿವಣ ಇಲ್ಲಿ ಹೇಳಿ, ಅಣ್ಣ ಯೂಶ್ವಲಿ ಈ ಥರದ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಣ್ಣ ನೋಡ ಎಲ್ಲಾಗು, ದೊಡ್ಡಮ್ಮ ನೋಡ ಎಲ್ಲಾಗು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತದೆ. ರೈಟ್ ನೌ ಇಟ್ಸ್ ಅ ಬಿಗ್ ಡ್ಯಾಡಿ. ಐ ಥಿಂಕ್ ಎಲ್ಲ ಡೈರೆಕ್ಟರ್ ವಿಜುವಲ್ ನನಗೂ ನನಗೆ ಗೊತ್ತಿರಲಿಲ್ಲ ಹೆಂಗೆ ಆ ಥರ ಐಡಿಯಾ ಬಂತು ನನಗೂ. ನಾನು ಯಾರು ಬಿಗ್ ಡ್ಯಾಡಿ ಬಿಗ್ ಡ್ಯಾಡಿ ಅದು ಆಮೇಲೆ ಅರ್ಥ ಆಯ್ತು. ಓ ಮೈ ಗಾಡ್. ಇದೆ ಅದನ್ನ ನೋಡಕ್ ಹೋದ್ರೆ 10-12 ಸಿನಿಮಾ ಇದೆ. ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಇವಾಗ ನಾನು ಹೇಳ್ತಾ ಇರೋದು, ಇವಾಗ ನಮ್ದು ಕೆಡಿ ಆಮೇಲೆ ಗೋಸ್ಟ್ ಮುಗಿತಾ ಬರ್ತಾರೆ, ಅದಾದ್ಮೇಲೆ ಬ್ಯಾರಿಕಲ್ ಅಲ್ಲಿ 45 ಅದ್ರ ಬಗ್ಗೆ ಬರ್ತದೆ. ನೆಕ್ಸ್ಟು ನಾವು ಯಾವ್ದು ತಗೋಬೇಕಂದ್ರೆ ನೆಕ್ಸ್ಟ್ ಇಯರ್ ಮೇಲೆ ಜಸ್ಟ್ ಪ್ಲಾನ್. ಪ್ರಭುದೇವ ಜೊತೆ ಮಾಡಿ ಕರ್ನಾಟಕ ದಮನಕ ನಮ್ ಕೇಳಿ ಹ್ಯಾಪಿ ಬರ್ಡೇ. ಸೊ ಯು ಸೆಲೆಬ್ರೇಟಿಂಗ್ 61st ಬರ್ಡೇ ಅಲ್ವಾ, ಇನ್ ದ ಮೋಸ್ಟ್ ಮೆಮೊರಬಲ್ ಸ್ಪೆಷಲ್ ಬರ್ಡೇ ವಿಚ್ ಯು ಕ್ಯಾನ್ ಆಲ್ವೇಸ್ ಚೆರಿಷ್, ಯಾವುದು ಅಂತ? ವಾಸ್ ಇಟ್ ವಿತ್ ಯುವರ್ ಪೇರೆಂಟ್ಸ್ ಆರ್ ಮದುವೆ ಆದ್ಮೇಲೆ ಬಂದಂತ ಫಸ್ಟ್ ಬರ್ಡೇನಾ? ಸೊ ವಿಚ್ ವಾಸ್ ಸೋ ಸ್ಪೆಷಲ್ ಫಾರ್ ಯು? ಅಂದ್ರೆ ಎಲ್ಲ ಬರ್ಡೇನೂ ಸ್ಪೆಷಲ್ ಆಗಿರುತ್ತೆ. ಐ ಥಿಂಕ್ ನಮ್ಮ ಪೇರೆಂಟ್ಸ್ಗೆ ನಾವು ಹುಟ್ಟಿದ್ದು ಅವರು ಸ್ಪೆಷಲ್, ಯಾಕೆ 9 ವರ್ಷ ಇರಲಿಲ್ಲ. ಐ ಥಿಂಕ್ ಮೈ ಫಸ್ಟ್ ಬರ್ತ್ಡೇ ವುಡ್ ಹವ್ ಬಿನ್ ಸ್ಪೆಷಲ್ ಫಾರ್ ದೆಮ್, ಬಿಕಾಸ್ ನಾವು ಹುಟ್ಟಿ ಅವ್ರಿಗೆ ಸ್ಪೆಷಲ್ ಆದೆ ನಾನು, ಅದಕ್ಕೆ ಏನಮ್ಮ ಗಿಫ್ಟಾ?
ನಿನ್ನೆ ನೈಟ್ ಕೈ ಬಿಚ್ಚಿ ಬಿಚ್ಚಿ ಕೈಯೆಲ್ಲ ಸುಸ್ತಾಗ್ಬಿಟ್ಟು ಅಷ್ಟೊಂದು ಗಿಫ್ಟ್ ಬಂದದ್ದು. ಗೀತ ಗಿಫ್ಟ್ ಮಾಡಿರೋದು, ಮಕ್ಕಳು ಗಿಫ್ಟ್ ಆಗಿರೋದು, ಫ್ರೆಂಡ್ಸ್ ಗಿಫ್ಟ್ ಮಾಡಿರೋದು. ಗೀತ ಅವ್ರನ್ನೇ ಕೊಟ್ಟಿದ್ದಾರೆ ನನಗೆ. ಅಮ್ಮ ಮೊದಲೇ ಪ್ಲಾನ್ ಇತ್ತು ಟಗರು ಟೂ ಬರಬೇಕು. ಅದು ಸೂರ್ಯವರು ಇನ್ನು ಗೊತ್ತಿಲ್ಲ, ಸೂರ್ಯವರು ಇನ್ನು ಬ್ಯಾಡ್ ಮ್ಯಾನರ್ಸ್ ಬಿಸಿ ಇದ್ದಾರೆ. ಐ ಥಿಂಕ್ ಆಫ್ಟರ್ ದಟ್ ಬಟ್ ಮಾತಾಡಿದ್ದಾರೆ, ಬಂದು ಮಾತಾಡ್ತೀನಿ ಸರ್. ಯಾಕಂದ್ರೆ ಈಸ್ ದ ಪರ್ಸನ್ ಓ ಕೆನ್ ಡೂ ಟಗರು ಟೂ. ಯಾರು ಮಾಡೋಕ್ಕಾಗಲ್ಲ ಟಗರು ಟೂ, ಇನ್ನು ಯಾರು ಇಮ್ಯಾಜಿನ್ ಮಾಡಕ್ಕೆ ಮಾಡಿದ್ರೆ ಸೂರ್ಯವರೇ ಮಾಡಬೇಕು. ಯಾಕಂದ್ರೆ ಅವ್ರ ವಿಷನ್ ಬೇರೆ. ಇವಾಗ ನಾವು ಹೆಂಗೆ ಶ್ರೀನಿ ಗೋಸ್ಟ್ ವಿಷನ್ ಅಂತೀವಿ, ಆ ರೀತಿ ಸೂರ್ಯ ಇಸ್ ಗಾಟ್ ಎ ಸೆಪರೇಟ್ ವಿಷನ್. ಐ ಡೋಂಟ್ ನೋ, ಯಾಕಂದ್ರೆ ನನಗೆ ಲಕ್ ಅಂತ ನಾನೇ ಹೇಳ್ಕೊಳಕ್ಕಾಗಲ್ಲ. ಬಟ್ ಐ ಫೀಲ್ ಐ ಶುಡ್ ಕೀಪ್ ಮೈ ಫಿಂಗರ್ ಕ್ರಾಸ್ ಅಂಡ್ ಐ ಥಿಂಕ್ ಐ ಶುಡ್ ಬಿ ಸೇಯಿಂಗ್ ದಟ್ ಐ ಆಮ್ ಲಕ್ಕಿ. ಯಾಕಂದರೆ ಗೋಸ್ಟ್ ಮುಂದೆ ಇವಾಗ ಒಂದು ಜೈಲರ್ನಲ್ಲಿ ಒಂದು ಕ್ಯಾಮಿಯೋ ಮಾಡಿದೆ ರಜನೀ ಸರ್ ಜೊತೆಲಿ, ನೆಲ್ಸನ್ ಡೈರೆಕ್ಟರ್. ನನಗೆ ಭಾಳ ಇಷ್ಟವಾದ ಡೈರೆಕ್ಟರ್ ನೆಲ್ಸನ್ಗೆ. ಆ್ಯಂಡ್ ನನಗೆ ಅದು ಖುಷಿಯಾದ ಫಸ್ಟ್ ಟೈಮ್ ನಾನು ತಮಿಳಲ್ಲಿ ಮಾಡ್ತಿರೋದು ರಜನೀ ಸರ್ ಜೊತೆ ಮಾಡ್ತೀವಿ. ಅದು ಭಾಳ ನನಗೆ, ಯಾಕಂದರೆ ನಾವು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ರಜನೀ ಸರ್ ಅಂದರೆ ತಪ್ಪಾಗಲ್ಲ, ಅಪ್ಪಾಜಿ ಜೊತೆ ಸ್ನೇಹಿತ ನಮ್ಮ ಒಂಟತನ ರಿಲೇಷನ್ಶಿಪ್ ಇತ್ತು, ಚೆನ್ನಾಗಿತ್ತು, ತುಂಬ ಕ್ಲೋಸ್ ಆಗಿತ್ತು. ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡಿದವರು. ಸೊ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಸ್ಟೇಟ್ ಶೇರ್ ಮಾಡೋದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಆಗಸ್ಟ್ ನಾನು ಬರ್ತಾ ಇರೋದು, ಅದೊಂದು ಜಸ್ಟ್ 10 minutes ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ದಮೇಶ್ ಅವ್ರ ಜೊತೆಲಿ ಕ್ಯಾಪ್ಟನ್ ಮಿಲ್ಲರ್ ಅಂತ ಹೋಗ್ತೀವಿ. ದಿಸ್ ಟೈಮ್ ಬರ್ತ್ ಸ್ಪೆಷಲ್ ಅಂತ ಹೇಳಿದ್ರೆ ಐ ಥಿಂಕ್ ತಮಿಳಲ್ಲಿ ಮಾಡಿರೋದು ಒಂದು ಸ್ಪೆಷಲ್ ಅಂತ ಹೇಳಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.